ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮಕ್ಕೆ 11 ವರ್ಷ ಕಳೆದರೂ ಸಹ ಹಿಂದಿನ ಸರ್ಕಾರ ನಿರ್ಲಕ್ಷ್ಯ ವಹಿಸಿತು. ಈಗಿರುವ ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಎರೆಹಂಚಿನಾಳ ಗ್ರಾಮದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಇಲ್ಲದ ಕಾರಣ ಗ್ರಾಮದ ರೈತರು ತಮ್ಮ ಕೆಲಸಕ್ಕಾಗಿ 20 ಕಿಲೋಮೀಟರ್ ದೂರದ ಕುಕನೂರು ಪಟ್ಟಣಕ್ಕೆ ಅಲೆದಾಡುವಂತಾಗಿದೆ. ಕೂಡಲೇ ಎರೆಹಂಚಿನಾಳ ಗ್ರಾಮಕ್ಕೆ ಅಧಿಕೃತ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ನೇಮಕ ಮಾಡಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂತಪ್ಪ ರುದ್ರಪ್ಪ ಕೋಳೂರ ಆಗ್ರಹಿಸಿದ್ದಾರೆ. ತರಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂತಪ್ಪ ಕೋಳೂರ ಮಾಧ್ಯಮ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದರೆ, ಇಲ್ಲಿ ಕುಕನೂರು ತಾಲೂಕಿನ ಎರೆಂಚ ಗ್ರಾಮದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಇರುವುದಲ್ಲ, ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಇವತ್ತು ನೇಮಕ ಮಾಡಿದ್ದಾರೆ. ನೇಮಕ ಮಾಡಿದ್ರೆ ಸಚಿವರಿಗೆ ಇನ್ಚಾರ್ಜ್ ಕೊಟ್ಟಿಲ್ಲ. ಅವ್ರಿಗೆ 8 ಏಳರಿಂದ 8 ತಿಂಗಳು ಆದ್ರೂ ಅವ್ರಿಗೆ ಇನ್ಚಾರ್ಜ್ ಇಲ್ಲ. ರೈತರು ಏನಾರು ಒಂದು ಸೈ ಮಾಡ್ಸ್ಕೊಂಬ್ರಕ್ ಹೋದ್ರ ಅವ್ರಿಗೆ ಇಲ್ರಿ ನಮ್ಗೆ ಇನ್ಚಾರ್ಜ್ ಕೊಟ್ಟಿಲ್ಲ, ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರ. ಈಗ ರೈತರು ಬರೀ ಒಂದು ಆಫೀಸಲ್ಲಿ ತಹಸೀಲ್ ಆಫೀಸಲ್ಲಿ ಅಲ್ಲಿದಾಡೋಂಥ ಕೆಲಸ ಆಗೈತಿ. 20-30 ಕಿಲೋಮೀಟರ್ ಅಲ್ಲಿದಾಡ್ಬೇಕು, ಅವ್ರಿಗೆ ತೊಂದರೆ ಆಗೈತಿ. 11 ವರ್ಷ ಆಯ್ತು, 11 ವರ್ಷ ಆದ್ರೂ ಇಲ್ಲಿವರೆಗೆ ಆದರೂ ಬರೀ ಇನ್ಚಾರ್ಜ್ ಇಲ್ದನ ಸುವಿಧಾ ಬರೇ ಡೆಪ್ಯೂಟಿ ಚೇರ್ ಮ್ಯಾಗ ಒಬ್ಬರೇ ಅಧಿಕಾರಿ ಕೆಲಸ ಮಾಡೋತ್ತಾರೆ. ಆ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿಗೆ ಎಲ್ಲೇ ಒಂದು ಅಧಿಕಾರ ಮಾಡೋಕ್ಕೆ ಕೊಟ್ಟರೆ ಸಹಿತವಾಗಿ 5 ರಿಂದ 6 ಗ್ರಾಮ 7 ಗ್ರಾಮ ಕೊಡ್ತಾರೆ. 7 ಗ್ರಾಮ ಮೇಂಟೈನ್ ಮಾಡೋಕ್ಕಾಗಲ್ಲ, ಸರಿಯಾಗಿ ರೈತರಿಗೆ ಕೆಲಸ ಆಗಲ್ಲ. ಈ ರೀತಿ ರೈತರು ಏನಾಗುತ್ತೆ, ರೈತರು ಭಾಳ ಕಷ್ಟ. ಯಾವ್ದಾರು ಒಂದು ಬೆಳೆ ಹಾಳಾಗೈತೆ ಅಂದ್ರೆ ಆ ಸ್ಪಾಟ್ನೆ ಬಂದು ನಿಂತು ಆ ರೈತನದ ಸಮಸ್ಯೆ ಕೇಳೋಂಥ ಸ್ಥಿತಿಗತಿ ಇರೋಗಲ್ಲ. ಅದಕ್ಕೆ ನೇಮ್ ಪ್ರತ್ಯೇಕವಾಗಿ ಎರೆಂಚ ಗ್ರಾಮಕ್ಕೆ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಹಾಕೋಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಡಿ ಸಿ ಅವ್ರು ಮಾಡಬೇಕು, ಎ ಸಿ ಆರ್ ಮಾಡಬೇಕು, ತಹಸೀಲ್ದಾರ್ ಮಾಡಬೇಕು. ಇವರೆಲ್ಲ ಏನು ಮಾಡ್ತಾರೆ, ಆ ಅಧಿಕಾರಿಗಳಿಗೆ ಕೊರೆ ಐತೆಪ್ಪ, ನಮಗಿಲ್ಲಪ್ಪ, ನಮ್ಗೆ ಏನು ಮಾಡೋಕ್ಕಾಗಲ್ಲ ಅನ್ನೋ ವಿಚಾರಿದ್ರ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯುವಂಥ ವ್ಯವಸ್ಥೆ ಮಾಡ್ಬೇಕು ಇವರು. ಅದನ್ನ ಅಲ್ಲಿ ಏನೈತಿ, ಕೃಷ್ಣಬೈರೇಗೌಡ ಸಚಿವರು ಅದರ, ಆ ಸಚಿವರು ಎಷ್ಟು ಅಧಿಕಾರಿಗಳಿಗೂ ಅದನ್ನು ಹಾಕ್ಬೇಕಾಗುತ್ತೆ. ಇವತ್ತು ಒಂದು ಇದು ಸರ್ವೆ ಆಫೀಸ್ ಸತಿ ಅಧಿಕಾರಿಗಳು ಕಮ್ಮಿ ಇದ್ದಾರೆ. ಇವತ್ತು ಒಂದು ಹೊಲನ ಸರ್ವೆ ಮಾಡ್ಕೊಂಡು ಹೋದ್ರೆ 1 ವರ್ಷ ಆದ್ರೂ ಇನ್ನೂ ಆಗಿ ಕರೆಕ್ಟಾಗಿ ಅವ್ರ ಹೆಸರಲ್ಲಿ ನೋಂದಣಿ ಆಗೋಕ್ಕೆ ಸಾಧ್ಯ ಇರೋಲ್ಲ. ಆ ಸಾಧ್ಯತೆಯೂ ಐತಿ, ಈ ಸಾಧ್ಯತೆಯೂ ಇದೆ. ಶೀಘ್ರದಲ್ಲಿ ಯಾವ ಇಲಾಖೆಗೆ ಅಧಿಕಾರಿಗಳು ಎಷ್ಟು ಕೊರೆ ಇದ್ದಾರೆ ಅಷ್ಟೂ ಇಲಾಖೆ ತುಂಬ್ಕೊಂಡು ಆ ಗ್ರಾಮ ಲೆಕ್ಕಾಧಿಕಾರಿಗೆ ತುಂಬ್ಕೊಂಡು ವ್ಯವಸ್ಥೆ ಆಗ್ಬೇಕು. ಸರ್ವೆ ಆಫೀಸರ್ ತುಂಬ್ಕೊಂಡು ವ್ಯವಸ್ಥೆ ಆಗ್ಬೇಕು. ಎಲ್ಲೆಲ್ಲಿ ಕೊರೆ ಇದಾರೆ ಆ ತುಂಬ್ಕೊಂಡು ವ್ಯವಸ್ಥೆನ ಮಾಡಬೇಕು. ಆ ಪರಿಶೀಲನೆ ಮಾಡಿ ಆ ಕೆಲಸ ಮಾಡೋಂಥ ಕೆಲಸನ ಸರ್ಕಾರ ಮಾಡ್ಬೇಕಂದು ನಾನು ಈ ಮಾಧ್ಯಮ ಮೂಲಕ ಮನವಿ ಮಾಡಿಕೊಂಡಿದ್ದೆ. ಧನ್ಯವಾದಗಳು. ಎರೆಹಂಚಿನಾಳ ಗ್ರಾಮದಲ್ಲಿ 6000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದ್ದರೂ ಸಹ ಸರ್ಕಾರ ಈ ಗ್ರಾಮದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಕಾರ್ಯನಿರ್ವಹಿಸಲು ಬಿಡುತ್ತಿಲ್ಲ. ರೈತರು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೆ 20 ಕಿಲೋಮೀಟರ್ ದೂರದ ಕುಕನೂರು ಪಟ್ಟಣಕ್ಕೆ ರೈತರು ಅಲೆದಾಡುವಂತಾಗಿದೆ. ಕೂಡಲೇ ಗ್ರಾಮಕ್ಕೆ ಪ್ರತ್ಯೇಕವಾಗಿ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ನೇಮಕ ಮಾಡಬೇಕು. ಈ ಗ್ರಾಮಕ್ಕೆ ಒಬ್ಬ ಮಹಿಳಾ ಗ್ರಾಮ ಲೆಕ್ಕಾಧಿಕಾರಿಗಳನ್ನು 8 ರಿಂದ 7 ತಿಂಗಳ ಹಿಂದೆ ನೇಮಕ ಮಾಡಿದ್ರು ಸಹ ಸರ್ಕಾರ ಅವರಿಗೆ ಇನ್ಚಾರ್ಜ್ ಕೊಟ್ಟಿರುವುದಿಲ್ಲ. ಎರೆಹಂಚಿನಾಳ ಗ್ರಾಮದ ರೈತರ ಸಮಸ್ಯೆಗಳನ್ನು ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಗ್ರಾಮಕ್ಕೆ ಪ್ರತ್ಯೇಕವಾಗಿ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ನೇಮಕ ಮಾಡಬೇಕೆಂದು ಗ್ರಾಮದ ಮುಖಂಡ ದೇವರಡೆಪ್ಪ ಮಂಡರಗಿ ಇವರು ಆಗ್ರಹಿಸಿದ್ರು. ಈಗ ನಮ್ಗ ತಲಾಟರು ಬರೀ ಡೆಪ್ಯೂಟೇಷನ್ ಮೇಲೆ ಅದಾರ. ಈಗ ಏನಿದ್ರು ಕುಕನೂರಿಗೆ ಹೋಗ್ಬೇಕು. ಈಗ ಅಮಾಯಕರು ಒಂದೊಂದು ರೀತಿಯಾಗ ಅವ್ರಿಗೆ ಗೊತ್ತಾಗಲ್ಲ, ಅಲ್ಲಿ ಅವ್ರು ಎಲ್ಲಿರ್ತಾರ ಏನು ಹುಡುಕಾಡ್ಬೇಕಾಗುತ್ತೆ. ಈಗ ನಮಗೆ ಮೇನ್ ತಲಾಟರು ಯಾರು, ಈಗ ಅವರು ಅಶ್ವಿನ್ ಮೇಡಮ್ ಅಂತ ಬಂದಾರಂತ, ಅವ್ರನ್ನ ಅವ್ರಿಗೆ ಚಾರ್ಜ್ ಕೊಡ್ಬೇಕಂತ ನಾನು ಅಷ್ಟೇ ಬಯಸೋದು, ಬೇರೆ ಏನೂ ಇಲ್ಲ. ರೈತ್ರ ಬಗ್ಗೆ ಯಾವುದೇ ಕಾಳಜಿ ಅವ್ರು ತೊಗೊಳಕ್ಕೆ ತಯಾರಿಲ್ಲ. ಈಗಲೇ ಒಂದು 10 ವರ್ಷ ಮ್ಯಾಗ ಆಯ್ತು, ಬರೀ ಇದೇ ಟೈಪ್ನಾಗ ನಡೆದೈತಿ, ಏನೂ ಮಾಡಿಲ್ಲ. ಅವ್ರು ಯಾವುದು ನಮ್ಗೆ ಸಂಪರ್ಕದಾಗನ ದಡಗ್ನ ಹೋದ ಹತ್ನಾಗ ಸಿಗೋದಿಲ್ಲ. ಆ ವಿಚಾರಕ್ಕೆ ನಾವು ಹೇಳೋದು ಅಷ್ಟೇ.